ಿವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಚಂದ್ರಾಸ್ ಲೈಫ್ ಸ್ಟೈಲಾ ಲಾಸ್ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಫುಡ್ ವೇಸ್ಟ್ನ ಅವಾಯ್ಡ್ ಮಾಡುವಂತಹ ಕಿಚನ್ ಮತ್ತು ಹೋಮ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ಟಿಪ್ಸ್ ಎಲ್ಲ ಕಿಚನ್ಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಕಿಚನ್ ಟಿಪ್ಸ್ ಅಂದರೆ ಸಾಮಾನ್ಯವಾಗಿ ಫುಡ್ ಅಂದರೆ ಅಡುಗೆ ಎಲ್ಲನೂ ಜಾಸ್ತಿ ಮಾಡಿ ಅಥವಾ ನಾವು ಅಡುಗೆ ಮಾಡಬೇಕಾದ್ರೆ ಕೆಲವೊಂದು ಅಂದಾಜು ಗೊತ್ತಿಲ್ಲದಿರೇ ಫುಡ್ ಐಟಮ್ಸ್ನ ಜಾಸ್ತಿ ಮಾಡ್ತಾ ಇರ್ತೀವಿ ಅದರಿಂದ ವೇಸ್ಟ್ ಆಗ್ತಾ ಇರುತ್ತೆ ಅದು ಅಲ್ಲದೆ ಕೆಲವೊಂದು ಡಿಫ್ರೆಂಟಾಗಿ ನಾವು ಫುಡ್ಡಿಯೋಸ್ನ ಮಾಡ್ತಾ ಇರ್ತೀವಿ ಅದನ್ನು ಅವಾಯ್ಡ್ ಮಾಡೋಕ್ಕೆ ವಿಡಿಯೋನ ಶೇರ್ ಮಾಡ್ತಾಯಿದ್ವಿ ವಿಡಿಯೋ ನೋಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು ಇನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಕೆಲವೊಂದು ಐಟಮ್ಸ್ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇದ್ದರೆ ನೀವು ಬೈ ಮಾಡ್ಬೋದು ಇನ್ನು ವಿತೌಟ್ ಡಿಲೇ ವೀಡಿಯೋ ಒಳಗಡೆ ಹೋಗೋಣ ಬನ್ನಿ ಫಸ್ಟ್ ಬಂದು ಬಂದ್ಬಿಟ್ಟು ಈ ರೀತಿ ಕಾಯಿನ ನಾವು ಪೂಜೆಗಳಿಗಿರ್ಬೋದು ಅಥವಾ ಕೆಲವೊಂದು ಹಬ್ಬಗಳ ಟೈಮಲ್ಲಿ ತುಂಬ ಕಾಯಿನ ಹೊಡಿತಾ ಇರ್ತೀವಿ ಸೊ ಈ ರೀತಿ ಕೊಬ್ಬರಿ ಎಲ್ಲ ಕಲೆಕ್ಟ್ ಆಗ್ತಾ ಇರುತ್ತೆ ಈ ಕೊಬ್ಬರಿನ ನಾವು ಯಾವ ರೀತಿ ಆರ್ಗನೈಸ್ ಮಾಡ್ಕೊಳ್ಳೋದ್ರಿಂದ ತುಂಬ ದಿನದವರೆಗೂ ಫ್ರೆಶ್ ಆಗಿರುತ್ತೆ ಅಂತ ನಾನು ಟೂ ಟೈಪ್ಸಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟಿಗೆ ಬಂದುಬಿಟ್ಟು ಈ ಕೊಬ್ಬರಿನೆಲ್ಲ ಬಿಟ್ಟು ನೀಟಾಗಿ ಒಂದು ಜಿಪ್ಲಾಕ್ ಕವರ್ಸಲ್ಲಿ ಹಾಕ್ಬಿಟ್ಟು ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈ ರೀತಿಯಾಗಿ ಇಲ್ಲಿ ಏನು ನೋಡ್ತಿದ್ದೀರಾ ಇದು ಬಂದು ಒಂದು ಫೈವ್ ಟು ಏಯ್ಟ್ವರೆಗೂ ಇರುವಂತಹ ಕೊಬ್ಬರಿ ಚಿಪ್ಪಿಂದ ತೆಗೆದಿರುವಂತಹ ಕಾಯಿ ತುರಿ ಈ ಕಾಯಿ ತುರಿನ ನಾವು ಇಲ್ಲಿ ಜಿಪ್ಲಾ ಕವರ್ಸಲ್ಲಿ ಹಾಕಿಬಿಟ್ಟು ಫ್ರೀಝರಲ್ಲಿ ಸ್ಟೋರ್ ಮಾಡಿಕೊಂಡು ಬೇಕು ಅಂದಾಗ ನಾವು ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಕೊಳ್ಬೋದು ಬಟ್ ನೀವು ತುರಿಬೇಕಾದ್ರೆ ಕಾಯಿನ ನೀಟಾಗಿ ತೊಳೆದು ಒರೆಸ್ಬಿಟ್ಟು ತುರಿದ್ರೆ ಅದು ಹಾಳಾಗ್ದಿರ ಇರುತ್ತೆ ಫ್ರೆಶ್ ಆಗೂ ಇರುತ್ತೆ ಇನ್ನು ಅದರಿಂದ ಲಾಸ್ಟಲ್ಲಿ ಬಂದಿರೋವಂತಹ ಈ ವೇಸ್ಟ್ನು ಕೂಡ ನೀಟಾಗಿ ಡ್ರೈ ಮಾಡಿಬಿಟ್ಟು ಪುಡಿ ಮಾಡಿಬಿಟ್ಟು ನಾವು ಫರ್ಟಿಲೈಸರ್ ಥರ ಗಿಡಗಳಿಗೂ ಕೂಡ ಹಾಕ್ಬೋದು ಸೆಕೆಂಡ್ ಮೆಥಡ್ ಏನಂದರೆ ಈ ರೀತಿ ಲೆಮನ್ ಏನಿರುತ್ತೆ ಲೆಮನ್ ಡ್ರಾಪ್ಸ್ನ ಒಂದು ಎರಡೆರಡು ಡ್ರಾಪ್ಸ್ನಷ್ಟು ಆ ಕೊಬ್ಬರಿ ಚಿಪ್ಗೆ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಬಿಟ್ಟು ಇಡೋದ್ರಿಂದ ಈ ಕೊಬ್ಬರಿ ಚಿಪ್ ಅನ್ನೋದು ಬೇಗ ಹಾಳಾಗ್ತೀರಾ ಫ್ರೆಶ್ ಆಗಿರುತ್ತೆ ಕೆಲವೊಂದು ಸರಿ ನಾವು ಫ್ರಿಜ್ಜಲ್ಲಿ ಡೈರೆಕ್ಟಾಗಿ ಇಟ್ಟಾಗ ಇದು ಡ್ರೈ ಆಗಿಬಿಟ್ಟು ಹಾಳಾಗ್ತಾ ಇರುತ್ತೆ ಅಥವಾ ಹೊರಗಡೆ ಇಟ್ಟಾಗೂ ಕೂಡ ಫಂಗಸ್ ಫಾರ್ಮ್ ಆಗ್ತಾ ಇರುತ್ತೆ ಅಲ್ವಾ ಅದೆಲ್ಲನೂ ಅವಾಯ್ಡ್ ಆಗಬೇಕಂದ್ರೆ ಈ ರೀತಿ ಉಪ್ಪಿರ್ಬೋದು ಅಥವಾ ಲೆಮನ್ ಜ್ಯೂಸ್ ಇರ್ಬೋದು ಸ್ವಲ್ಪ ಒಂದೆರಡು ಡ್ರಾಪ್ನಷ್ಟು ಹಾಕ್ಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡೋದ್ರಿಂದ ಬೇಗನೆ ಹಾಳಾಗ್ದಿರ ಆಗಿರುತ್ತೆ ನಿಮಗೆ ಬೇಕು ಅಂದರೆ ಕೈಯಲ್ಲೇ ಈ ರೀತಿ ಮಾಡ್ಬೋದು ಅಂದರೆ ಈ ರೀತಿ ಸಿಲ್ಕನ್ ಬ್ರಷಿಂದ ಕೂಡ ಯೂಸ್ ಮಾಡಿಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬೋದು ಇನ್ನು ನೀವೆಲ್ಲ ಯಾವ ರೀತಿ ಆರ್ಗನೈಸ್ ಮಾಡ್ಕೊಳ್ತೀರಾ ತುಂಬ ಜಾಸ್ತಿ ಕಾಯೆಲ್ಲ ಹೊಡೆದಾಗ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಟಿಪ್ ಏನಾದರೂ ನಿಮಗೆ ಇಷ್ಟ ಆದರೆ ಇಲ್ಲಿ ಒಂದು ಲೈಕ್ ಮಾಡಿ ಇನ್ನು ಈ ರೀತಿ ಜಿಪ್ಲಾಕ್ ಕವರ್ಸ್ನ ಯೂಸ್ ಮಾಡೋದ್ರಿಂದ ತುಂಬ ದಿನದವರೆಗೂ ನಾವು ಹಾಕಿರುವಂಥ ಫುಡ್ ಐಟಮ್ಸು ಫ್ರೆಶ್ ಆಗಿರುತ್ತೆ ಇದರಲ್ಲಿ ಇರೋವಂತಹ ಏರ್ನ ಔಟ್ ಮಾಡಿಬಿಟ್ಟು ನೀಟಾಗಿ ಲಾಕ್ ಮಾಡಿಬಿಟ್ಟು ಫ್ರೀಝರಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ತ್ರೀ ಮಂತ್ಸ್ವರೆಗೂ ಈ ಕೊಬ್ಬರಿನ ನಾವು ಯೂಸ್ ಮಾಡ್ಬೋದು ಸೇಮ್ ಇದನ್ನ ಕೂಡ ಅಷ್ಟೇ ಈ ರೀತಿ ಒಂದು ಆರ್ಗನೈಸರ್ಸಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ಇನ್ನು ಈ ಆರ್ಗನೈಸರ್ಸ್ ಲಿಂಕ್ ಇರ್ಬೋದು ಅಥವಾ ಜಿಪ್ ಪೌಸ್ ಲಿಂಕ್ ಇರ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀನು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ಈ ಟಿಪ್ಪಲ್ಲಿ ನಾನು ದಾಲ್ ಅಥವಾ ಬೇಳೆಗಳಂತ ಏನು ಹೇಳ್ತೀವಿ ಅದನ್ನು ಯಾವ ರೀತಿ ಆರ್ಗನೈಸ್ ಮಾಡ್ಕೊಳ್ಬೇಕು ಯಾವ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ದಿನದವರೆಗೂ ಫ್ರೆಶ್ ಆಗಿರುತ್ತೆ ಹುಳ ಆಡ್ದಿರ ಅಂತ ಈ ಟಿಪ್ಪಲ್ಲಿ ಇದ್ದೀನಿ ಇನ್ನು ಇಲ್ಲಿ ತೋರಿಸ್ತಾ ಇರೋದು ತೊಗರಿ ಬೇಳೆ ಇದೇ ರೀತಿಯಾಗಿ ನೀವು ಯಾವ ಬೇಳೆಗಾದ್ರೂ ಈ ಟಿಪ್ಪನ್ನ ಫಾಲೋ ಮಾಡ್ಬೋದು ಫಸ್ಟಿಗೆ ಒಣ ಕೊಬ್ಬರಿ ಏನಿರುತ್ತೆ ಚೆನ್ನಾಗಿ ಒಣಗಿರೋ ಅಂಥ ಕೊಬ್ಬರಿನ ಈ ರೀತಿ ಗಿಟ್ಕು ಅಂತ ಏನು ಹೇಳ್ತೀವಿ ಇದನ್ನ ತೊಗೊಂಡಿದ್ದೀನಿ ಇದನ್ನು ಈ ಬೇಳೆ ಒಳಗಡೆ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಈ ರೀತಿ ಬೇಳೆ ಕಾಳುಗಳೊಳಗಡೆ ಇಟ್ಟರೆ ಬೇಳೆಗಳು ತುಂಬ ದಿನವರೆಗೂ ಹಾಳಾಗ್ದಿರಾ ಹುಳ ಆಗ್ದಿರಾ ಫ್ರೆಶ್ ಆಗಿರುತ್ತೆ ನೀವು ಕೂಡ ಈ ಟಿಪ್ಪನ್ನ ಫಾಲೋ ಮಾಡಿ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟಲ್ಲಿ ತಿಳಿಸ್ಬೋದು ನೋಡ್ತಿದ್ದೀರಲ್ವ ಕೊಬ್ಬರಿನ ಕೂಡ ನಾವು ಬೇಕು ಅಂದಾಗ ಯೂಸ್ ಮಾಡ್ಕೊಳ್ಬೋದು ಒಂದು ವೇಳೆ ನಿಮ್ಮ ಹತ್ರ ಈ ರೀತಿ ದೊಡ್ಡದಾಗಿರುವಂಥ ಕೊಬ್ಬರಿ ಇಲ್ಲ ಅಂದರೂ ಪರವಾಗಿಲ್ಲ ಸ್ವಲ್ಪ ಕೊಬ್ಬರಿನ ಒಣ ಕೊಬ್ಬರಿನ ಇದೊಳಗಡೆ ಹಾಕ್ಬಿಟ್ರೆ ಸಾಕು ತುಂಬ ದಿನದವರೆಗೂ ಬೇಳೆ ಫ್ರೆಶ್ ಆಗಿರುತ್ತೆ ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ತರ್ಡ್ ಒನ್ ಈ ಟೈಮಲ್ಲಂತೂ ತುಂಬಾ ಜನಕ್ಕೆ ಎಲ್ಪ್ ಆಗುತ್ತೆ ಸಮ್ಮರಲ್ಲಿ ಸಾಮಾನ್ಯವಾಗಿ ಮೊಸರು ಬೇಗನೆ ಹುಳಿ ಆಗ್ತಿರುತ್ತೆ ಅಲ್ವಾ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಇಲ್ಲಿ ಎರಡು ರೀತಿಯಾಗಿರುವಂಥ ಐಟಮ್ಸ್ನ ಈ ರೀತಿ ಮೊಸರಲ್ಲಿ ಹಾಕೋದ್ರಿಂದ ಮೊಸರು ಹುಳಿಯಾಗ್ದಿರ ಫ್ರೆಶ್ ಆಗಿರುತ್ತೆ ಅದು ಏನಪ್ಪ ಅಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ಕೊಬ್ಬರಿ ಈ ರೀತಿ ಕೊಬ್ಬರಿ ಪೀಸ್ನ ನಾವು ಡೈರೆಕ್ಟಾಗಿ ಈ ಮೊಸರುಗಡೆ ಹಾಕ್ಬಿಡ್ಬೋದು ಕೊಬ್ಬರಿ ಕೂಡ ಫುಡ್ ಐಟಮ್ ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿ ಎಫೆಕ್ಟ್ ಆಗೋಲ್ಲ ಒಂದು ವೇಳೆ ಕೊಬ್ಬರಿ ಇಲ್ಲ ಅಂದವರು ಈ ರೀತಿ ಹಸಿಮೆಂಟ್ಸನ್ನ ಕೂಡ ಯೂಸ್ ಮಾಡ್ಬೋದು ಬಟ್ ಎರಡರಲ್ಲಿ ಒಂದಾದ್ರೂ ನೀವು ಈ ರೀತಿ ಮೊಸರಲ್ಲಿ ಹಾಕಿಟ್ರೆ ಮಜ್ಜಿಗೆ ಇರ್ಬೋದು ಮೊಸರು ಇರ್ಬೋದು ಹುಳಿ ಆಗದಿರ ಫ್ರೆಶ್ ಆಗಿರುತ್ತೆ ಸಮರಲ್ಲಿ ಜಾಸ್ತಿ ಮೊಸರನ್ನ ಯೂಸ್ ಮಾಡ್ತಿರ್ತೀವಿ ಬೇಗ ಉಳಿಯಾಗ್ತಿರುತ್ತೆ ಅಲ್ವಾ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ನೀವು ಈ ಟಿಪ್ಪನ್ನ ಫಾಲೋ ಮಾಡಿ ನೋಡಿ ನಿಮ್ಗೆ ಏನಾದರೂ ಈ ಟಿಪ್ ಇಷ್ಟ ಆಯಿತು ಅಂದರೆ ಇಲ್ಲಿ ಒಂದು ಲೈಕ್ ಮಾಡಿ ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ನೆಕ್ಸ್ಟ್ ಟಿಪ್ಪು ಬನಾನಾ ಅನ್ನೋದನ್ನ ಜಾಸ್ತಿ ತೊಗೊಂಡು ಬರ್ತಾ ಇರ್ತೀವಿ ಆ ಬನಾನನ ಜಾಸ್ತಿ ತಂದಾಗ ಅದು ತುಂಬ ದಿನದವರೆಗೂ ಇರಲ್ಲ ಬೇಗನೆ ಹಣ್ಣಾಗಿ ಇರುತ್ತೆ ಆ ಕಪ್ಪಾಗೋದನ್ನು ಅವಾಯ್ಡ್ ಮಾಡಬೇಕು ಅಥವಾ ಹಣ್ಣಾಗಿ ಹಾಳಾಗೋದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನೀವು ಕೂಡ ಈ ಟಿಪ್ನ ಫಾಲೋ ಮಾಡಿ ಫಸ್ಟ್ಗೆ ಈ ರೀತಿ ಬ್ರಾಂಚಸ್ ಏನಿರುತ್ತೆ ಹಣ್ಣು ತೆಗೆದಿರೋ ಅಂತಹ ಬ್ರಾಂಚಸ್ ಎಮ್ ಟಿ ಬ್ರಾಂಚಸ್ಸು ಅದನ್ನು ರಿಮೂವ್ ಮಾಡ್ಕೊಂಬಿಡಿ ಈಗ ಇದನ್ನು ನೀವು ಎಷ್ಟು ಭಾಗ ಬೇಕೋ ಅಷ್ಟು ಭಾಗನ ಮಾಡ್ಕೊಳ್ಳಿ ಈ ರೀತಿ ಭಾಗ ಮಾಡ್ಕೊಂಡಿದ್ದ ಆದಮೇಲೆ ನೀವು ಸಾಮಾನ್ಯವಾಗಿ ನಮಗೆ ಫುಡ್ಡೆಲ್ಲೂ ಸ್ಟೋರ್ ಮಾಡ್ಕೊಳ್ಬೇಕಾದ್ರೆ ಸಿಗುತ್ತೆ ಅಲ್ವಾ ಅಲ್ಯೂಮಿನಿಯಂ ಫಾಯ್ಲು ಅದನ್ನ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಸ್ಟೋರ್ ಮಾಡ್ಕೊಳ್ಬೇಕು ಇಲ್ಲ ಅಂದವರು ಈ ರೀತಿ ಒಂದು ಟಿಶ್ಯೂ ಪೇಪರ್ನ ರ್ಯಾಪ್ ಮಾಡಿಬಿಟ್ಟು ಅದರ ಮೇಲೆ ಈ ರೀತಿ ಕವರ್ಸ್ ಏನು ಸಿಗುತ್ತೆ ಈ ಕವರ್ನ ಕೂಡ ರ್ಯಾಪ್ ಮಾಡ್ಬೋದು ಒಂದು ವೇಳೆ ನಿಮ್ಮ ಹತ್ರ ಅಲ್ಯೂಮಿನಿಯಂ ಫಾಯಿಲ್ ಇತ್ತು ಅಂದರೆ ಅದು ಇನ್ನೂ ಬೆಟರು ನೀಟಾಗಿ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿಬಿಟ್ಟು ಜಸ್ಟ್ ಒಂದು ಸರಿ ನೀವು ಪ್ರೆಸ್ ಮಾಡಿದ್ರೆ ಅದು ಅಟ್ಯಾಚ್ ಆಗಿಬಿಡುತ್ತೆ ಈ ರೀತಿ ಈ ಎಡ್ಜ್ ಬ್ರಾಂಚ್ಗೆ ನೀಟಾಗಿ ಕವರ್ ಮಾಡೋದರಿಂದ ಬಾಳೆಹಣ್ಣು ಬೇಗ ಹಣ್ಣಾಗ್ದಿರ ಫ್ರೆಶ್ ಆಗಿರುತ್ತೆ ಒಂದು ಏಯ್ಟ್ ಡೇಸ್ವರೆಗೂ ನೀವು ಫ್ರೆಶ್ ಆಗಿ ಈ ಬಾಳೆಹಣ್ಣ ಯೂಸ್ ಮಾಡ್ಬೋದು ಬೇಕು ಅಂದಾಗ ಜಸ್ಟ್ ನಾರ್ಮಲಾಗಿ ಒಂದು ಬಾಳೆಹಣ್ಣು ತೊಗೋಬೋದು ಅಂತಹ ಬಾಳೆಹಣ್ಣು ಇದೇ ರೀತಿಯೇ ಕವರ್ ಮಾಡಿ ಇರುತ್ತೆ ಸೊ ತುಂಬ ದಿನದವರೆಗೂ ಫ್ರೆಶ್ ಆಗಿರುತ್ತೆ ನೀವು ಕೂಡ ಈ ರೀತಿ ಟಿಪ್ಸ್ನ ಫಾಲೋ ಮಾಡ್ತಾಯಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಅಥವಾ ನಿಮಗೆ ಈ ಟಿಪ್ಪು ಡೆಫಿನೆಟ್ಲಿ ಇಷ್ಟ ಆಗಿದ್ರೆ ಇಲ್ಲೇ ಒಂದು ಲೈಕ್ ಮಾಡಿ ನೆಕ್ಸ್ಟ್ ಟಿಪ್ಪು ಏನು ಅಂತ ನೋಡೋಣ ಸಾಮಾನ್ಯವಾಗಿ ಫ್ರಿಜ್ಜಲ್ಲೆಲ್ಲನೂ ಒಂದೊಂದು ಸರಿ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಅದನ್ನು ಅವಾಯ್ಡ್ ಮಾಡಿಬಿಟ್ಟು ನಮಗೆ ಯಾವ ಸ್ಮೆಲ್ ಬೇಕೋ ಆ ಸ್ಮೆಲ್ ಬರೋ ರೀತಿಯಲ್ಲಿ ನೀವು ಈ ಟಿಪ್ಪನ್ನ ಫಾಲೋ ಮಾಡ್ಬೋದು ನಾನಿಲ್ಲಿ ಒಂದು ಎರಡು ಎಸೆನ್ಷಿಯಲ್ ಆಯಿಲ್ನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಎಸೆನ್ಷಿಯಲ್ ಆಯಿಲ್ ಇದ್ರೆ ಅದನ್ನು ತೊಗೋಬೋದು ಇಲ್ಲಿ ನೋಡ್ತಿದ್ದೀರಲ್ವ ಬೆನ್ನೆಲ ಮತ್ತು ಬಟರ್ಸ್ಕ್ರಾಶ್ ಇದನ್ನ ತೊಗೊಂಡಿದ್ದೀನಿ ಇನ್ನು ಈ ರೀತಿ ಕಾಟನ್ ಬಾಲ್ಸ್ ಸಿಗುತ್ತೆ ಅಲ್ವಾ ಈ ಕಾಟನ್ ಬಾಲ್ಸ್ನ ತೊಗೊಂಡಿದ್ದೀನಿ ನನಗೆ ಎಷ್ಟು ಕಾಟನ್ ಬೇಕೋ ಅಷ್ಟು ಕಾಟನ್ನ ತೊಗೊಳ್ತಾ ಇದ್ದೀನಿ ಇದಕ್ಕೆ ಒಂದು ಎರಡು ಡ್ರಾಪ್ಸ್ನಷ್ಟು ಎಸೆನ್ಷಿಯಲ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ನಾ ಈ ಇಲ್ಲಿ ತೋರಿಸಿರುವಂತಹ ಆಯಿಲ್ ಲಿಂಕ್ಸ್ ಇರ್ಬೋದು ಅಥವಾ ಕಾಟನ್ ಲಿಂಕ್ ಇರ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕಿದ್ದರೆ ಬೈ ಮಾಡ್ಕೊಳ್ಬೋದು ಇದನ್ನು ಕಾಟನ್ಗೆ ಹಾಕ್ಬಿಟ್ಟು ಈ ರೀತಿ ಫ್ರಿಜ್ಜಲ್ಲಿ ಒಂದು ಕಾರ್ನರ್ಗೆ ಇಟ್ಕೊಳ್ಬೇಕಾಗುತ್ತೆ ಈ ರೀತಿ ಇಟ್ಕೊಳ್ಳೋದ್ರಿಂದ ಆ ಬ್ಯಾಡ್ ಸ್ಮೆಲ್ ಎಲ್ಲಾನು ಅದಕ್ಕೆ ಅಬ್ಸರ್ಬ್ ಆಗಿ ನಾವು ಏನು ಎಸೆನ್ಷಿಯಲ್ ಹಾಕಿದ್ದೀವಿ ಅದರ ಗಮ ಅನ್ನೋದು ಫ್ರಿಜ್ಜಲ್ಲಿ ಬರುತ್ತೆ ನೆಕ್ಸ್ಟ್ ಟಿಪ್ ಏನು ಅಂದರೆ ಸಿಕ್ಸ್ತವನ್ನು ಮಿರರ್ಸ್ನ ಶೈನಿಯಾಗಿ ಕ್ಲೀನ್ ಮಾಡಬೇಕು ಅಂದರೆ ಈ ಟಿಪ್ನ ಫಾಲೋ ಮಾಡ್ಬೋದು ಇಲ್ಲಿ ನೋಡ್ತಿದ್ದೀರಲ್ವ ಇದು ಒಂದು ಮಿರರು ಬಟ್ ಎಷ್ಟು ಕ್ಲಾರಿಟಿಯಾಗಿ ಎಷ್ಟು ಶೈನಿಯಾಗಿ ಕಾಣಿಸ್ತಿದೆ ಅಂತ ಕ್ಲಿಯರಾಗಿ ನಿಮಗೆ ಟ್ರಾನ್ಸ್ಪರೆಂಟ್ ಕಲರ್ ಥರ ಕಾಣಿಸ್ತಿದೆ ಬಟ್ ಇದೊಂದು ಮಿರರು ಮಿರರಲ್ಲಿ ನಿಮಗೆ ಯಾವ ರೀತಿ ಇಮೇಜಸ್ ಕಾಣಿಸ್ತಿದೆ ನೋಡ್ತಿದ್ದೀರಲ್ವ ಈ ರೀತಿ ನಿಮ್ಮ ಮಿರರ್ಸು ಕೂಡ ಕಾಣಿಸ್ಬೇಕು ಅಂದರೆ ಈ ರೀತಿ ಒಂದು ಮೈಕ್ರೋಫೈಬರ್ ಕ್ಲಾತ್ನ ತೊಗೊಂಡು ಅದಕ್ಕೆ ಒಂದು ಎರಡು ಡ್ರಾಪ್ನಷ್ಟು ಈಗಂತೂ ಎಲ್ಲರ ಮನೆಯಲ್ಲೂ ಸ್ಯಾನಿಟೈಸರ್ ಇರುತ್ತೆ ಅಲ್ವಾ ಆ ಸ್ಯಾನಿಟೈಸರ್ನ ಒಂದು ಎರಡು ಡ್ರಾಫ್ನಷ್ಟು ಹಾಕೊಂಡ್ಬಿಟ್ಟು ನೀಟಾಗಿ ಮಿರರ್ನ ಕ್ಲೀನ್ ಮಾಡಿ ಈ ರೀತಿ ಮಿರರ್ನ ಕ್ಲೀನ್ ಮಾಡೋದ್ರಿಂದ ನಿಮ್ಮ ಮಿರರು ಕೂಡ ಕ್ಲಿಯರಾಗಿ ನೀಟಾಗಿ ಕಾಣಿಸುತ್ತೆ ನೋಡ್ತಿದ್ದೀರಲ್ವ ಎಷ್ಟೇ ಮಾರ್ಕ್ಸ್ ಇದ್ದರೂ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ ಒಂದು ಶೈನಿಂಗ್ ಅನ್ನೋದು ಮಿರರಲ್ಲಿ ನಿಮಗೂ ಕೂಡ ಕಾಣಿಸುತ್ತೆ ಇದೇ ರೀತಿ ಸ್ಯಾನಿಟೈಸರ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಮಗೆ ಕ್ಲೀನಿಂಗ್ ಆ್ಯಕ್ಸ್ನ ಮಾಡ್ಕೊಳ್ಬೋದು ಅನ್ನೋದನ್ನು ಇದಕ್ಕೂ ಮುಂಚೆ ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟು ಸವೆಂತ್ ಟಿಪ್ ಏನು ಅಂತ ನೋಡೋಣ ಸೆವೆಂತ್ ಟಿಪ್ಪು ಸ್ಟವ್ಗೆ ಸಂಬಂಧಪಟ್ಟಿರೋ ಇಲ್ಲಿ ನೋಡ್ತಿದ್ದೀರಲ್ವ ಈ ಸ್ಟವ್ನ ನಾವು ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡ್ತಿರ್ತೀವಿ ಕೆಲವೊಂದು ಸಾರಿ ಹಾಲು ಇರ್ಬೋದು ಅಥವಾ ಈ ರೀತಿ ಕುಕ್ಕರ್ಸ್ ಎಲ್ಲ ಇಟ್ಟಾಗ ಅದರಿಂದ ಬಂದಿರುವಂತಹ ನೀರು ಕೆಳಗಡೆ ಹೋಗ್ತಿರುತ್ತೆ ಸ್ಟೌವ್ ಕೆಳಗಡೆ ಹೋಗಿ ಅಲ್ಲಿ ಕಲೆಕ್ಟಾಗಿ ಅದು ಗಟ್ಟಿ ಹಾಕ್ಬಿಟ್ಟು ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಇಡಿಸುತ್ತೆ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಸಾಮಾನ್ಯವಾಗಿ ಕೆಲವೊಬ್ಬರು ಮನೆಯಲ್ಲಿ ಈ ಮಿಸ್ಟೇಕ್ಸ್ ಅನ್ನೋದು ಹಾಕ್ತಿರುತ್ತೆ ಅಲ್ವಾ ಸ್ಟವ್ ಕೆಳಗಡೆ ಎಲ್ಲ ಜಾಸ್ತಿ ಆಗ್ತಿರುತ್ತೆ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಆಗಿ ಒಂದು ಸ್ಟೀಲ್ ಪ್ಲೇಟ್ ಏನು ಸಿಗುತ್ತೆ ಈ ರೀತಿ ಸ್ಟೀಲ್ ಪ್ಲೇಟ್ನ ತೊಗೊಂಡ್ಬಿಟ್ಟು ಸ್ಟವ್ ಕೆಳಗಡೆ ಇಟ್ಕೊಳ್ಬೇಕಾಗತ್ತೆ ನಿಮಗೆ ಯಾವ ಬರ್ನರ್ ಕೆಳಗಡೆ ಜಾಸ್ತಿ ಗಲೀಜಾಗುತ್ತೆ ಅಂತ ಅನಿಸುತ್ತೋ ಆ ಬರ್ನರ್ ಕೆಳಗಡೆ ಇಟ್ಕೊಳ್ಳಿ ಅಥವಾ ಎರಡು ಬರ್ನರ್ ಕೆಳಗಡೆನೂ ಇಟ್ಕೊಳ್ಬೋದು ನಿಮ್ಮ ಸ್ಟೌವಲ್ಲಿ ಎಷ್ಟು ಬರ್ನರ್ಸ್ ಇದ್ದರೆ ಅಷ್ಟು ಬರ್ನರ್ಸ್ ಹತ್ರನೂ ನೀವು ಈ ರೀತಿ ಪ್ಲೇಟ್ಸ್ನ ಇಟ್ಕೊಳ್ಬೋದು ಈ ರೀತಿ ಇಟ್ಟಾಗ ಹಾಲ್ ಇರ್ಬೋದು ಅಥವಾ ಕುಕ್ಕರಿಂದ ಬಂದಿರುವಂಥ ವಾಟರ್ ಇರ್ಬೋದು ಕೆಳಗಡೆ ಬಂದಾಗ ಆ ಪ್ಲೇಟಲ್ಲೇ ಕಲೆಕ್ಟ್ ಆಗುತ್ತೆ ಸ್ಟವ್ ಕೆಳಗಡೆ ಗಲೀಜಾಗ್ದಿರ ಇರುತ್ತೆ ಜಾಸ್ತಿ ಹೊತ್ತು ಕೂಡ ಕ್ಲೀನಿಂಗ್ಗೆ ನಿಮಗೆ ಇಡಿಸಲ್ಲ ಈ ಟಿಪ್ ಏನಾದರೂ ಇಷ್ಟ ಆದರೆ ಇಲ್ಲಿ ಒಂದು ಲೈಕ್ ಮಾಡಿ ನೆಕ್ಸ್ಟ್ ಟಿಪ್ಪು ಏಯ್ತ್ ಒಂದು ಏಯ್ ಒನ್ ಏನು ಅಂದರೆ ಸಾಮಾನ್ಯವಾಗಿ ಸಾಂಬಾರ್ಸ್ ಇರ್ಬೋದು ಕರೀಸ್ ಇರ್ಬೋದು ಅಥವಾ ಸ್ವಲ್ಪ ಗ್ರೇವೀಸ್ ಎಲ್ಲ ಮಾಡ್ತಿರ್ತಿರಲ್ವ ಡಿಫ್ರೆಂಟಾಗಿರುವಂತಹ ಈ ರೀತಿ ಗ್ರೇವಿ ಎಲ್ಲ ಮಾಡಿದಾಗ ಒಂದೊಂದು ಸಾರಿ ಚಿಲ್ಲಿ ಪೌಡರೆಲ್ಲ ಜಾಸ್ತಿ ಹಾಕ್ಬಿಟ್ಟಿರ್ತೀವಿ ಆ ರೀತಿ ಖಾರ ಎಲ್ಲನೂ ಜಾಸ್ತಿ ಹಾಕಿದಾಗ ನಮಗೆ ತಿನ್ನೋಕ್ಕೇ ಇಷ್ಟ ಆಗೋಲ್ಲ ಫುಡ್ನ ನಾವು ವೇಸ್ಟ್ ಮಾಡ್ತಿರ್ತೀವಿ ಅದರ ಬದಲಾಗಿ ನಿಮ್ಗೇನಾದ್ರೂ ಖಾರ ಜಾಸ್ತಿ ಆಗಿದೆ ಅಂತ ಅನಿಸ್ದಾಗ ನೀನು ಸ್ಟವ್ ಆಫ್ ಮಾಡ್ತಿರಲ್ಲ ಅಂಥ ಟೈಮಲ್ಲಿ ಫ್ರೆಶ್ ಕ್ರೀಮ್ ಇರ್ಬೋದು ಅಥವಾ ಕರ್ಡ್ ಇರ್ಬೋದು ಒಂದೆರಡು ಅಷ್ಟು ತಗೊಂಡು ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕೂಡ ಲಮ್ಸ್ ಇಲ್ದಿರೇ ಬೀಟ್ ಮಾಡಿ ಅದನ್ನು ನಾವು ಲಾಸ್ಟಲ್ಲಿ ಈ ರೀತಿ ಪೋರ್ ಮಾಡೋದ್ರಿಂದ ಗ್ರೇವಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಖಾರ ಕೂಡ ಅವಾಯ್ಡ್ ಆಗುತ್ತೆ ನೆಕ್ಸ್ಟ್ ಟಿಪ್ಪು ನೈನ್ತ್ ಒಂದು ಏನು ಅಂತ ನೋಡೋಣ ಈ ರೀತಿ ಈರುಳ್ಳಿ ಎಲ್ಲ ತಗೊಳ್ತಿರ್ತೀರಲ್ವ ಈರುಳ್ಳಿನ ತೊಗೊಂಡು ಈರುಳ್ಳಿ ಕಟ್ ಮಾಡಬೇಕಾದ್ರೆ ಕಣ್ಣಲ್ಲೆಲ್ಲ ನೀರು ಬರ್ತಿರುತ್ತೆ ಕಣ್ಣೆಲ್ಲ ತುಂಬಾ ಪೈನ್ ಆಗ್ತಿರುತ್ತೆ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನೀವು ಕೂಡ ಈ ಟಿಪ್ನ ಫಾಲೋ ಮಾಡ್ಬೋದು ಫಸ್ಟಿಗೆ ಒಂದು ಬೌಲಲ್ಲಿ ವಾಟರ್ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ವೇಳೆ ನಿಮ್ಮ ಹತ್ರ ಕಲ್ಲುಪ್ಪಿದ್ರೆ ಕಲ್ಲುಪ್ಪು ಹಾಕ್ಕೊಳ್ಳಿ ಅಥವಾ ನುಣ್ಣಗೆ ಇರುವಂತಹ ಉಪ್ಪಿದ್ರೂ ಹಾಕ್ಕೊಳ್ಬೋದು ಈ ರೀತಿ ಹಾಕ್ಕೊಂಡ್ಬಿಟ್ಟು ನೀವು ಈರುಳ್ಳಿ ಎಲ್ಲಿ ಕಟ್ ಮಾಡ್ತೀರೋ ಆ ಪ್ಲೇಸಲ್ಲಿ ಇಟ್ಕೊಂಡು ಈರುಳ್ಳಿನ ಕಟ್ ಮಾಡೋದ್ರಿಂದ ಕಣ್ಣಲ್ಲಿ ಒಂದು ಸ್ವಲ್ಪ ಕೂಡ ನೀರು ಬರಲ್ಲ ಉಪ್ಪು ಹಾಕಿರೋದ್ರಿಂದ ಆ ನೆಗೆಟಿವಿಟಿ ಎಲ್ಲನೂ ಆ ಉಪ್ಪು ಅನ್ನೋದು ಅಥವಾ ಸಾಲ್ಟ್ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಒಂದು ಸಾರಿ ಟ್ರೈ ಮಾಡಿ ನಿಮಗೆ ಇಷ್ಟ ಆಯಿತು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಇದೇ ರೀತಿಯೇ ನಾವು ಸಣ್ಣ ಸಣ್ಣದಾಗ ಹಚ್ಚಬೇಕಾದ್ರೂ ಕೂಡ ಕಣ್ಣಲ್ಲಿ ಯಾವುದೇ ರೀತಿ ನೀರು ಬರ್ದಿರ ಹಚ್ಕೊಳ್ಬೋದು ನೀವು ಎಲ್ಲಿ ಹಚ್ತಾ ಇರ್ತೀರೋ ಅಥವಾ ಎಲ್ಲಿ ಕಟ್ ಮಾಡ್ತಾ ಇರ್ತೀರೋ ಆ ಪ್ಲೇಸಲ್ಲಿ ಆ ಬೌಲಲ್ಲಿ ಹಾಕಿರೋ ಅಂಥ ಸಾಲ್ಟ್ ವಾಟರ್ನ ಇಟ್ಕೊಳ್ಬೇಕಾಗತ್ತೆ ನಾನು ನೀವೆಲ್ಲ ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡ್ತೀರಾ ಅನ್ನೋದು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಇದೇ ರೀತಿ ತುಂಬಾ ಡಿಫ್ರೆಂಟ್ ಆಗಿರೋವಂಥ ಕ್ಲೀನಿಂಗ್ ಆ್ಯಕ್ಸ್ ಇರ್ಬೋದು ಅಥವಾ ಕಿಚನ್ ಕ್ಲೀನಿಂಗ್ ಕಿಚನ್ ಟಿಪ್ಸ್ ಇರ್ಬೋದು ಇದಕ್ಕೂ ಮುಂಚೆ ವಿಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು ನೆಕ್ಸ್ಟು ಲಾಸ್ಟ್ ಬಟ್ ನಾಟ್ ಲೇಸ್ಟ್ ಟೆಂತ್ ಟಿಪ್ ಏನು ಅಂತ ನೋಡೋಣ ಸಾಮಾನ್ಯವಾಗಿ ನಾವು ಕಿಚನಲ್ಲಿ ಡೈರೆಕ್ಟಾಗಿ ನಾವು ತಿಂದಿರೋವಂಥ ಪ್ಲೇಟ್ಸ್ ಇರ್ಬೋದು ಅಥವಾ ಅಡುಗೆ ಮಾಡಿರೋಂಥ ಪಾತ್ರೆ ಎಲ್ಲ ಹಾಕ್ದಾಗ ಅದನ್ನು ತೊಳೆದಾಗ ಈ ರೀತಿ ನೀರೆಲ್ಲನೂ ಹೋಗ್ತಿರ ಸ್ಲೋಗಿ ಹೋಗ್ತಿರುತ್ತೆ ಅಥವಾ ಅಲ್ಲಿರುವಂಥ ಫುಡ್ ಐಟಮ್ಸ್ ಎಲ್ಲ ಆ ಸ್ಟೈನರಲ್ಲಿ ಕಲೆಕ್ಟ್ ಆಗಿಬಿಟ್ಟು ನೀರೆಲ್ಲ ಬೇಗನೆ ಹೋಗ್ತಾ ಇರಲ್ಲ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಈ ರೀತಿ ಸ್ಕ್ರಬ್ಬರ್ಸ್ ಏನು ಸಿಗುತ್ತೆ ಸ್ಟೀಲ್ ಸ್ಕ್ರಬ್ಬರು ಹೊಸದಿರ್ಬೋದು ಅಥವಾ ಯೂಸ್ ಮಾಡಿರೋಂಥದ್ದು ಇರ್ಬೋದು ಇದನ್ನು ಆ ಸಿಂಕ್ ಹತ್ರ ಇಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಂದರೆ ವಾಟರ್ ಔಟ್ ಆಗುತ್ತೆ ಅಲ್ವಾ ಅಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಈಗ ಫುಡ್ ಐಟಮ್ಸನ್ನ ಅಥವಾ ಪಾತ್ರೆ ಎಲ್ಲನೂ ವೆಸಲ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ನೀಟಾಗಿ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ಬಿಡ್ತೀನಿ ನಾನು ಫಸ್ಟಿಗೆ ಈ ರೀತಿ ಟಿಪ್ಪನ್ನ ನೀವು ಕೂಡ ಫಾಲೋ ಮಾಡಿ ನೋಡಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಫಸ್ಟಿಗೆ ಈ ರೀತಿ ವೆಸಲ್ಸ್ನೆಲ್ಲನೂ ಸ್ಟಾರ್ಟಿಂಗೇ ನಾವು ವಾಶ್ ಮಾಡ್ಕೊಂಬಿಟ್ಟು ಒಂದು ಸರಿ ಆಮೇಲೆ ನಾರ್ಮಲ್ಲಾಗಿ ಆಗಿ ಡಿಶ್ ವಾಶ್ ಸೋಪಿಂದ ನಾವು ವಾಶ್ ಮಾಡಿದ್ರೆ ಈಸಿಯಾಗಿ ಬೇಗ ಸ್ಟೈನ್ಸ್ ಎಲ್ಲ ರಿಮೂವ್ ಆಗುತ್ತೆ ಈಗ ನೋಡಿ ತೋರಿಸ್ತಿದ್ದೀನಿ ಅಲ್ಲಿ ನಾವು ಈ ರೀತಿ ಸ್ಕ್ರಬ್ಬರ್ನ ಇಟ್ಟಿರೋದ್ರಿಂದ ಫುಡ್ ಐಟಮ್ಸ್ ಎಲ್ಲ ಕಲೆಕ್ಟು ಆಗಿರುತ್ತೆ ನೀರು ಕೂಡ ಈಸಿಯಾಗಿ ಹೋಗ್ತಾ ಇರುತ್ತೆ ಇನ್ನು ಇದರಲ್ಲೇ ಇನ್ನೊಂದು ಟಿಪ್ಪು ಏನಂದರೆ ಈ ರೀತಿ ಕೆಳಗಡೆ ಒಂದು ಮ್ಯಾಟ್ನ ಹಾಕೊಳ್ಳೋದ್ರಿಂದ ಇದಕ್ಕೆ ಸಪ್ರೇಟಾಗಿ ನಿಮಗೆ ವಾಟರ್ ಅಬ್ಸರ್ವಿಂಗ್ ಮ್ಯಾಟ್ಸೇ ಸಿಗುತ್ತೆ ಇದನ್ನು ಈ ರೀತಿ ಹಾಕ್ಕೊಂಡ್ಬಿಟ್ಟು ನೀವು ಆ ಟ್ರೈನ ಅದ್ರ ಮೇಲೆ ಇಟ್ಕೊಂಡು ವಾಶ್ ಮಾಡಿರೋಂಥ ವೆಸಲ್ಸ್ ಎಲ್ಲ ಅದರಲ್ಲಿ ಇಡೋದ್ರಿಂದ ವಾಟರೆಲ್ಲ ಅಲ್ಲೇ ಲಾಕ್ ಆಗುತ್ತೆ ಕೆಳಗಡೆ ಆ ಕಡೆ ಈ ಕಡೆ ಚಲ್ದಿರೋ ಇರುತ್ತೆ ಇದಂತೂ ಬೆಸ್ಟ್ ಅಂತಲೇ ಹೇಳ್ಬೋದು ಆ ಮ್ಯಾಟ್ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಇಷ್ಟು ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ ಇಷ್ಟ ಆಯಿತಾ ಅಂತ ನಂಗೆ ಕಮೆಂಟ್ ಮಾಡಿ ನೋಡ್ರಲ್ವ ಫ್ರೆಂಡ್ಸ್ ನಾನು ಶೇರ್ ಮಾಡಿರೋಂತಹ ಇಷ್ಟು ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲಾರ್ಗು ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಯಿತು ಅನಿಸಿದ್ರೆ ಇಲ್ಲೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ ಇದೇ ರೀತಿಯಾಗಿರುವಂಥ ಇಂಟ್ರೆಸ್ಟಿಂಗ್ ಲಾಗ್ಗೋಸ್ಕರ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನಮ್ಮ ನೋಡ್ತಾ ಇದ್ರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್